ಮಿಸ್ಟರ್ ಆನಂದ್, ನಾನು ಮೇದಳ್ಳಿ ಸದಾನಂದ ರಾವ್ ಅಂತ. ನಾನು ಬಂದಾಗಲೇ ಅರ್ಧ ಗಂಟೆ ಆಯ್ತು. ನಿಮ್ ನಿದ್ದೆಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಕಾಯ್ತಾ ಕೂತಿದ್ದೆ. ನೀವು ನಿದ್ದೆಯಲ್ಲಿ ಏನೋ ಕನವರಿಸ್ತಾ ಇದ್ರಿ. ಕನವರಿಸ್ತೀನಿ, ಕೂಗಾಡ್ತೀನಿ, ಕುದಿತೀನಿ, ಅದನ್ನ ಕಟ್ಕೊಂಡು ನಿಮ್ಗೇನ್ರಿ? ನಿಮಗೆ ಕೋಪ ಜಾಸ್ತಿ. ನಮ್ಮ ಬಾರಿಗೆ ಬಂದು ಜಗಳ ಆಡಿ ನಮ್ಮವ್ರಿಗೆಲ್ಲ ಹೊಡೆದು ಹೋದ್ರಂತೆ. ಆದ್ರೆ ಒಂದು ವಿಚಾರ ಹೇಳಬೇಕು ಅಂತ ಬಂದೆ. ನೋಡಿ, ಈಗ ತಾನೇ ನಿಮ್ ಲೇಖನ ಓದ್ದೆ. ನೀವು ಕ್ರಾಂತಿ ಸೋಲಿನ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದ್ದೀರಾ. ಯು ಆರ್ ವೆರಿ ಇಂಟೆಲಿಜೆಂಟ್. ನಿಮ್ ಭಾಷೆ, ಶೈಲಿ, ವಿಚಾರ ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ, ಅದಕ್ಕೇನೀಗ? ನಾನ್ ಕಾಲೇಜ್ನಲ್ಲಿದ್ದಾಗ ನಿಮ್ ತರಾನೇ ಕ್ರಾಂತಿ ಆದರ್ಶಗಳ ಬಗ್ಗೆ ಭ್ರಮೆ ಇಟ್ಕೊಂಡಿದ್ದೆ. ಆದ್ರೆ ಈ ವ್ಯವಸ್ಥೆಯಲ್ಲಿ ಆ ವಿಚಾರಗಳೆಲ್ಲ ಪುಸ್ತಕದಲ್ಲೇ ಚೆನ್ನ. ಈಗಲಿಂದ ಹೋಗ್ತಿರಲ್ವರೇ? ನೀವ್ ಯಾಕೆ ಎಗರಾಡ್ತೀರಾ? ನಾನ್ ನಿಮಗೆ ಕೆಲಸ ಕೊಡಿಸ್ತೀನಿ. ನಿನ್ ಕೆಲಸ ನನಗೆ ಬೇಕಾಗಿಲ್ಲ. ಹಣದಾಸೆ ತೋರಿಸಿ ನನ್ನ ತಾಯಿ ತಲೆ ಕೆಡಿಸಿ ನನ್ನ ತಂಗಿನ ಕೊಂಡ್ಕೋಬೇಕು ಅಂತಿದ್ಯಾ? ನೋಡು, ನನ್ನ ಮೈಯಲ್ಲಿ ಕಡೆ ರಕ್ತದ ಕಣ ಇರೋವರೆಗೂ ನಿನ್ನ ಆಟ ನನ್ನ ಹತ್ರ ನಡೆಯೋದಿಲ್ಲ. ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇನ್ನು ಮುಂದೆ ಕನಸು ಮನಸ್ಸಿನಲ್ಲೂ ನನ್ನ ತಂಗಿ ನೆನೆಸ್ಬೇಡ. ನಿನಗೇನಾದರೂ ಮಾನ ಮರ್ಯಾದೆ ಇದ್ರೆ ತೊಲಗಾಚೆ. ನನಗಿಷ್ಟ ಮರ್ಯಾದೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಬರ್ತೀನಿ.